ಸ್ನೇಹಿತರೆ, ನಾವು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಭಗವದ್ಗೀತೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಎಷ್ಟೋ ಜನರಿಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಇರುತ್ತದೆ ಎಂದು ತಿಳಿದಿರುತ್ತಾರೆ. ಆದರೆ ಕೆಲವೊಂದು ಪದಗಳು ಸಂಸ್ಕೃತ ಭಾಷೆಯಲ್ಲಿ ಕೂಡ ವಿಸ್ತಾರವನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಕೂಡ ಭಗವದ್ಗೀತೆಯನ್ನು ಸಂವಾದ ಮಾಡಲಾಗಿದೆ. ಇದನ್ನು ನಾವು ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಮತ್ತು ಭಗವದ್ಗೀತೆಯಲ್ಲಿ ಎಷ್ಟು ಪುಟಗಳಿವೆ, ಒಂದೊಂದು ಪುಟದಲ್ಲಿ ಯಾವುದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಎಂದು ನಮ್ಮ ಈ ಚಾನಲ್ನಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಮೊದಲಿಗೆ ಭಗವದ್ಗೀತೆಯಲ್ಲಿ ಎಷ್ಟು ಪುಟಗಳಿವೆ? ಭಗವದ್ಗೀತೆಯಲ್ಲಿ 576 ಪುಟಗಳಿವೆ. ನಾವು ಪ್ರತಿಯೊಂದು ದಿನವೂ ಒಂದೊಂದು ಪುಟದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗೋಣ. ಮೊದಲಿಗೆ ಭಗವದ್ಗೀತೆಯ ಪುಸ್ತಕದ ಮೇಲೆ ಏನೆಂದು ಬರೆಯಲಾಗಿದೆ, ಇದನ್ನು ನಾವು ನಮ್ಮ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತಿಳಿಸಿಕೊಡುತ್ತೇವೆ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಹೀಗೆ ವೀಕ್ಷಣೆ ಮಾಡುತ್ತೀರಿ. ಧನ್ಯವಾದಗಳು ಸ್ನೇಹಿತರೆ.